ಕೊಟ್ಟಿದ್ದೀವಿ ಇನ್ನೊಂದು ಎಸ್ಕರ್ಷನ್ ಮಾಡೋದಕ್ಕೆ. ಮಾಲ್ಡೀವ್ಸಲ್ಲಿದೆ, ನೀವು ಎಸ್ಕರ್ಷನ್ ಮಾಡಿಲ್ಲ ಅಂದರೆ ಏನು ಮಾಡಿಲ್ಲ ಅಂತಲೇ ಅರ್ಥ. ಇಲ್ಲಿ ಬ್ಲೂ ವಾಟರ್ಸಲ್ಲಿರೋ ಟರ್ಟಲ್ಸ್ ಆಗಿರ್ಬೋದು, ವೇಲ್ ಶಾರ್ಕ್ ಆಗಿರ್ಬೋದು, ಅಥವಾ ನರ್ ಶಾರ್ಕ್ ಆಗಿರ್ಬೋದು ನೋಡೋಕ್ಕೆ ಹೋಗ್ಬೋದು. ಡೆಫಿನೆಟ್ ಆಗಿ ನೀವು ಟ್ರೈ ಮಾಡಿ, ಎಸ್ಪೆಷಲಿ ಫುಲ್ಹಿಡೋ ಒಂದು ಹೊರಟಿದ್ದೀವಿ. ಟರ್ಟಲ್ ಮತ್ತು ಕೋರಲ್ ರೀಫ್ ನೋಡೋದಕ್ಕೆ ಸಕಾಲಾಗಿರೋದೆ ಅನ್ಕೊತಾ ಇದ್ದೀನಿ, ಬನ್ನಿ ನೋಡೋಣ ಹೇಗಿರುತ್ತೆ. ನಾನು ಈ ಪ್ರೈಸಸ್ನ ಅಪ್ಡೇಟ್ ಮಾಡಿದ್ದೀನಿ, ನಿಮ್ಗೆ ಎಲ್ಲೇ ಹೋದರೂ ಇದೇ ಪ್ರೈಸ್ ಇರುತ್ತೆ. ಸೊ ಇದನ್ನು ರೆಫರ್ ಮಾಡಿ. ನಿಮಗೇನಾದರೂ ಡ್ರೋನ್ ಅಥವಾ ಕ್ಯಾಮ್ರಾ ಬೇಕಾಗಿದ್ದರೆ ನೀವು ರೆಂಟ್ ಮಾಡ್ಕೊಬೋದು, ಇಲ್ಲಿ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಇದು ನಮ್ಮ ಎಕ್ಸ್ಕರ್ಷನ್ನ ಮೊದಲನೇ ಸ್ಟಾಪು. ತುಂಬ ಎಕ್ಸೈಟ್ ಆಗಿದ್ದೀನಿ, ಇದೇ ಕಾರಣಕ್ಕೋಸ್ಕರ ನಾನು ಮಾಲ್ಡೀವ್ಸ್ಗೆ ಬಂದಿರೋದು. ಇಲ್ಲಿ ನಾವು ನರ್ಸ್ ಶಾರ್ಕ್ ಜೊತೆ ಸ್ವಿಮ್ ಮಾಡ್ತೀವಿ. ನೀರೊಳಗಡೆ ನೋಡ್ತಿದ್ದಾಗೆ ವಾವ್ ಅನಿಸುತ್ತೆ, ಸ್ವಲ್ಪ ಭಯ ಕೂಡ ಆಗುತ್ತೆ. ಎಷ್ಟೊಂದು ಶಾರ್ಕ್ಸ್ ಇದೆ ನೋಡಿ, ಹಾಗೆ ಇದ್ರ ಪುಟ್ಟ ಪುಟ್ಟ ಮರಿ ಕೂಡ ಓಡಾಡ್ತಿದೆ. ಈ ಶಾರ್ಕ್ಸ್ ನಮ್ಗೆ ಏನು ಮಾಡೋದಿಲ್ಲ, ತುಂಬ ಈಸಿಯಾಗಿ ಸ್ನೋಕಲ್ ಅಥವಾ ಸ್ವಿಮ್ ಮಾಡ್ಬೋದು. ಮೊದಲಿಗೆ ತುಂಬ ಭಯ ಆಗುತ್ತೆ, ಎಲ್ಲಿದು ಏನು ಮಾಡಿಬಿಡತ್ತೆ ಅಂತ. ಆದರೆ ಇದು ಏನೂ ಮಾಡೋದಿಲ್ಲ. ಸ್ವಿಮ್ ಬಂದಿಲ್ಲ ಅಂದರೆ ಲೈಫ್ ಜಾಕೆಟ್ ಹಾಕ್ಕೊಂಡು ಆರಾಮಾಗಿ ನೀರಲ್ಲಿ ತೇಲ್ಕೊಂಡೇ ನೋಡ್ಬೋದು. ನೀರು ತುಂಬ ಕ್ಲಿಯರ್ ಆಗಿರುತ್ತೆ, ಹಾಗೆ ಕಾಣಿಸುತ್ತೆ ನಿಮಗೆ. ಎಕ್ಸ್ಪೀರಿಯನ್ಸ್ ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ಮಾಡ್ದಾರದು. ಒಂಚೂರು ಭಯ ಇದ್ರು ನಾನು ತುಂಬ ಎಂಜಾಯ್ ಮಾಡಿದೆ, ಸಖತ್ ಥ್ರಿಲ್ಲಿಂಗ್ ಆಗಿತ್ತು. ಇನ್ನೊಂದು ಎಕ್ಸೈಟಿಂಗ್ ಎಕ್ಸ್ಕರ್ಷನ್ಗೆ ಹೊರಟಿದ್ದೀವಿ. ನಾವಿವಾಗ ಸ್ಯಾಂಡ್ಬ್ಯಾಂಕ್ಗೆ ಪಿಕ್ನಿಕ್ ಹೋಗ್ತಾ ಇದ್ದೀವಿ. ಸಕಾಲಾಗಿದೆ, ಪ್ರೈವೇಟ್ ಬೋಟ್ ಮಾಡ್ಕೊಂಡಿದ್ದೀವಿ. ಮಾಲ್ಡೀವ್ಸಲ್ಲಿ ನೀವೇ ಓನಾಗಿ ಕ್ಯಾಸ್ಟ್ ಅವೇ ಅಡ್ವೆಂಚರ್ ಮಾಡ್ಕೊಬೋದು. ಹೌದು, ಮಾಲ್ಡೀವ್ಸಲ್ಲಿ ತುಂಬ ಸೆಕ್ಲೂಡ್ ಆಗಿರೋ ಸ್ಯಾಂಡ್ ಬ್ಯಾಂಕ್ಸ್ ಕೂಡ ಇದೆ, ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ಒಳ್ಳೆ ಪಿಕ್ನಿಕ್ ಸ್ಪಾಟ್ ಕೂಡ. ಹೌದು, ನಮಗೆ ಬೇಕಾಗಿರೋ ಥರನೇ ಪಿಕ್ನಿಕ್ ಅರೇಂಜ್ ಮಾಡ್ಕೊಂಡ್ವಿ. ಐಲ್ಯಾಂಡಿಂದನೇ ಸ್ನ್ಯಾಕ್ಸ್, ಚಾಕ್ಲೇಟ್, ಡ್ರಿಂಕ್ಸ್ ಎಲ್ಲ ತೊಗೊಂಡೋಗಿದ್ವಿ. ನಿಮಗೆ ಬೇಕಾದರೆ ಅವರು ಅಡಿಷ್ನಲ್ ಕಾಸ್ಟಲ್ಲಿ ರೊಮ್ಯಾಂಟಿಕ್ ಲಂಚ್ ಕೂಡ ಆರ್ಗನೈಸ್ ಮಾಡ್ತಾರೆ ಇಲ್ಲಿ. ನಾವೀಗ ಹೊರಟಿದ್ದೀವಿ ಅಂಡರ್ ವಾಟರ್ ಕೋರಲ್ಸ್ ನೋಡೋದಕ್ಕೆ. ನಿಮಗೆ ಗೊತ್ತಿರೋ ಹಾಗೆ ಮಾಲ್ಡೀವ್ಸಲ್ಲಿ ಕೋರಲ್ಸ್ ಎಲ್ಲ ತುಂಬ ರಿಚ್ ಆಗಿದೆ, ಸಖತ್ತಾಗಿತ್ತು ನನ್ನ ಎಕ್ಸ್ಪೀರಿಯೆನ್ಸು. ನಾವು ಹಾಗೆ ಕೋರಲ್ಸನ್ನು ನೋಡ್ತಿರ್ಬೇಕಾದ್ರೆ ಇಲ್ಲಿ ಟರ್ಟಲ್ ಸಿಕ್ಕಿದೆ ಒಂದು, ಎಷ್ಟು ಕ್ಯೂಟ್ ಆಗಿದೆ. ನೀವು ಈ ಕೋರಲ್ ಗಾರ್ಡನ್ ನೋಡೋದಕ್ಕೆ ಪ್ಯಾಕೇಜಿಂಗ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ, ಲೋಕಲ್ ಐಲ್ಯಾಂಡಲ್ಲಿ ಇದ್ದರೆ ಸ್ವಿಮ್ ಮಾಡಿಕೊಂಡೇ ನೀವು ಆರಾಮಾಗೆ ನೋಡ್ಬೋದು. ತುಂಬ ಚೆನ್ನಾಗಿ ಮೈಂಟೈನ್ ಮಾಡಿದ್ದಾರೆ ಕೋರಲ್ಸ್ನೆಲ್ಲ ಇಲ್ಲಿ. ಇಲ್ಲಿರೋ ಇನ್ನೊಂದು ಫೇಮಸ್ ಆ್ಯಕ್ಟಿವಿಟಿ ಅಂದರೆ ಸ್ಟಿಂಗ್ರೇಗೆ ಊಟ ಹಾಕೋದು. ಇಲ್ಲಿನ ಲೋಕಲ್ ಐಲ್ಯಾಂಡು ಈ ಟೂರಿಸ್ಟ್ ಅಟ್ರ್ಯಾಕ್ಟ್ ಮಾಡಬೇಕಂತ ಇದಕ್ಕೆ ಊಟ ಹಾಕ್ತಾರೆ, ತುಂಬ ಚೆನ್ನಾಗಿರುತ್ತೆ, ಫೋಟೋಸ್ ಎಲ್ಲ ತೊಗೊಬೋದು ನಾವು.
ಇಲ್ಲಿಗೆ ಈ ಮಾಲ್ಡೀವ್ ಸೀರೀಸ್ನ ಎಂಡ್ ಮಾಡ್ತಾ ಇದ್ದೀನಿ. ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ. ಪ್ಲೀಸ್ ಕಾಮೆಂಟಲ್ಲಿ ಹೇಳಿ ಇನ್ನೂ ಏನಾದರೂ ಬೇಕಾಗಿದ್ರೆ. ನಾ ಸಿಗ್ತೀನಿ ಮತ್ತೆ ಇನ್ನೊಂದು ಹೊಸ ಟ್ರಾವೆಲ್ ಡೆಸ್ಟಿನೇಷನಲ್ಲಿ. ಅಲ್ಲಿ ತನಕ ಬಾಯ್.